ದಿನಾಂಕ 2, 3 ಮತ್ತು 4 ಫೆಬ್ರವರಿ 2024ರಂದು ಏನು ಹಂಪಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಪೊಲೀಸ್ ಇಲಾಖೆ ವತಿಯಿಂದ ಈಗಾಗಲೇ ಎಲ್ಲ ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಬಂದೋಬಸ್ತ್ ಕುರಿತು ಹೊರ ಜಿಲ್ಲೆಗಳು ಮತ್ತು ನಮ್ಮ ಹೊರ ಬೇರೆ ಇತರೆ ರೇಂಜ್ಗಳಿಂದ ಕೂಡ ನಮಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಈ ಬಂದೋಬಸ್ತ್ಗೋಸ್ಕರ ಕೊಟ್ಟಿದ್ದಾರೆ. ಒಟ್ಟು ಈ ಬಂದೋಬಸ್ತ್ನಲ್ಲಿ 4 ಜನ ಹೆಚ್ಚುವರಿ SPಗಳು, ಇನ್ನೊಂದ್ಸಲಿ 4 ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, 8 DYSP ದರ್ಜೆ ಅಧಿಕಾರಿಗಳು, 32 ಇನ್ಸ್ಪೆಕ್ಟರ್ಗಳು ಮತ್ತು 64 ಸಬ್ಇನ್ಸ್ಪೆಕ್ಟರ್, ಇದರಲ್ಲಿ ಮಹಿಳಾ ಸಬ್ಇನ್ಸ್ಪೆಕ್ಟರ್ಗಳು ಸೇರಿದಂತೆ 179 ASIಗಳು ಮತ್ತು 910 ಜನ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ದರ್ಜೆ ಅಧಿಕಾರಿಗಳು, 500 ಜನ ಹೋಮ್ಗಾರ್ಡ್ಸು ಮತ್ತು 100 ಜನ ಮಹಿಳಾ ಪೊಲೀಸ್ ಸಿಬ್ಬಂದಿಯವರು ಸೇರಿದಂತೆ 4 KSRP ಮತ್ತು 2 DAR ಪಾರ್ಟಿಗಳನ್ನ ಸೇರಿದಂತೆ ಇಷ್ಟು ಜನ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ್ಯಂಟಿ ಸಬೋಟೇಜ್ ಚೆಕ್ಕು ಮತ್ತು ಡಾಗ್ ಸ್ಕ್ವಾಡಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಈಗಾಗಲೇ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪಾರ್ಕಿಂಗ್ 19 ಜಾಗಗಳಲ್ಲಿ ನಾವು ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆನ ಗುರುತಿಸಿ ಒನ್ ವೇ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಮಾಡಿಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಭದ್ರತೆಯನ್ನು ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮು ನಮ್ಮಲ್ಲಿ ಸಂಖ್ಯೆಯಲ್ಲಿ 100,000 ಮಂದಿ ಒಂದೇ ಬಾರಿಗೆ ಸೇರೋ ಸಂಭವ ಇರೋದ್ರಿಂದ ಒಂದು 5 ಪಾಯಿಂಟ್ಗಳನ್ನ ಎಲ್ಲೆಲ್ಲಿ ನಮಗೆ ಹೆಚ್ಚಿನ ಕಾಲ್ಗಳು ಬರುವಂಥ ಸಾಧ್ಯತೆ ಇದೆ ಅಲ್ಲಿಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ನ ನಾವು ಈಗಾಗಲೇ ವೆಹಿಕಲ್ಸ್ನ ಅಲ್ಲಿಗೆ ಅಳವಡಿಕೆ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಎಮರ್ಜೆನ್ಸಿ ಪೊಲೀಸ್ ಹೆಲ್ಪ್ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವರು 112ಗೆ ಡಯಲ್ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ ಅವ್ರು ನಮ್ಮ ಪೊಲೀಸವರಲ್ಲಿ ರೀಚ್ ಆಗೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮತ್ತು ಈ ಬಾರಿ ವಿಶೇಷವಾಗಿ ಪೊಲೀಸ್ ಮಫ್ತಿನಲ್ಲಿ ಕಾರ್ಯಾಚರಣೆ ಮತ್ತು ಅವ್ರು ಎಲ್ಲ ಕಡೆ ಪೆಟ್ರೋಲಿಂಗ್ ಮಾಡಲು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಇದು ಮಹಿಳಾ ಪೊಲೀಸ್ ಸಿಬ್ಬಂದಿಯವರು ಸೇರಿದಂತೆ ನಮ್ಮ ಇತರೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮಫ್ತಿನಲ್ಲಿ ಅವರು ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ.